ಹಾಯ್ 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 ಹಾಲ್ ಕುಡಿಯೋ ಹಸುಳುಗಳೇ ಅನ್ನ ಸಾರ್ ತಿನ್ನೋ ಮರಿ ಮೊಸಳೆಗಳೇ ಸೀರಿಯಲ್ ನೋಡೋ ಆಂಟಿಗಳೇ ಸೀರಿಯಸ್ ಆಗಿರೋ ಅಂಕಲ್ಗಳೇ ಡೇಟಿಂಗ್ ಮಾಡ್ತಾರೋ ಯುವಕರೇ ಡೇಟ್ ಮುಗ್ದೋಗಿರೋ ಮುದುಕರೇ ತಮ್ಮೆಲ್ಲರಿಗೂ ಈ ಅಶೋಕ್ ಬಚ್ಚ ವೆಲ್ಕಮ್ ಮಾಡ್ತಾ ಇದ್ದಾನೆ ಕೌನ್ ಬನೇಗಾ ಶೂನ್ಯಾಧಿಪತಿ ಕಾರ್ಯಕ್ರಮಕ್ಕೆ ದಡ್ರು ಮಾಡೋ ಬುದ್ಧಿವಂತರು ನೋಡೋ ಏಕೈಕ ಕಾರ್ಯಕ್ರಮ ಕೌನ್ ಬನೇಗಾ ಶೂನ್ಯಾಧಿಪತಿ ಹಾಗಾದ್ರೆ ಫ್ರೆಂಡ್ಸ್ ಇವತ್ತಿನ ಕಾರ್ಯಕ್ರಮದ ಕಂಟೆಸ್ಟೆಂಟ್ ನ ವೆಲ್ಕಮ್ ಮಾಡೋಣ ಲವ್ ಅಂದ ತಕ್ಷಣನೇ ನಮಗೆ ನೆನಪಾಗೋದು ಎರಡೇ ಒಂದು ಟೈಟಾನಿಕ್ ಇನ್ನೊಂದು ಮುಂಗಾರು ಮಳೆ ಇವರಿಂದಾನೇ ಜೋಕ್ ಫಾಲ್ಸ್ ಗೆ ಲವ್ ಸಿಂಬಲ್ ಬಂದಿದ್ದು ಸೊ ಲೆಟ್ಸ್ ವೆಲ್ಕಮ್ ಮುಂಗಾರು ಮಳೆ ಚಿತ್ರದ ಕಥಾನಾಯಕ ಎವರ್ ಗ್ರೀನ್ ಲವರ್ ಬಾಯ್ ಪ್ರೀತಮ್ ವೆಲ್ಕಮ್ ಮಿಸ್ಟರ್ ಪ್ರೀತಮ್ ವೆಲ್ಕಮ್ ನಮ್ಮ ಪ್ರೀತಮ್ ಅವ್ರ ಬಗ್ಗೆ ನಾನ್ ಹೇಳೋಗಿಂತ ಒಂದು ಸ್ಮಾಲ್ ಎವಿ ನೋಡ್ಕೊಂಬ ಲವ್ ಅಲ್ಲಿ ಬಿದ್ದಿರೋರ್ನ ಕೇಳಿದಿರಾ ಲವ್ ಅಲ್ಲಿ ಬಿದ್ದಿರೋರ್ನ ನೋಡಿದಿರಾ ನೀರಲ್ಲಿ ಬಿದ್ದಿರೋ ಎಲೆ ನೀರ್ ಹೋದ ಕಡೆಗೆ ಹೋಗುತ್ತೆ ಹಾಗೆ ಲವ್ ಅಲ್ಲಿ ಬಿದ್ದ ಹುಡುಗ ಹುಡುಗಿ ಹೋದ ಕಡೆನೇ ಹೋಗ್ತಾನೆ ರೇ ಇನ್ಯಾವತ್ತೂ ನಾನು ನಿಮ್ಮನ್ನು ಹುಡುಕಲ್ಲ ಅಪ್ಪಿ ತಪ್ಪಿ ಇನ್ನೊಂದ್ಸಲ ಏನಾದರೂ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ ಪ್ರೀತಮ್ ಅಂತ ಹುಡುಗರು ಕೊಡೋ ಮುದ್ದು ಕಾಟಕ್ಕೆ ಯಾರು ಬೀಳಲ್ಲ ಹೇಳಿ ಇಷ್ಟೆಲ್ಲ ಆದ್ಮೇಲೆ ನಿಮ್ಮನ್ನು ಇಷ್ಟಪಡದೆ ಇರೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ಯಾವತ್ತು ಬಿಡಲ್ಲ ಅಲ್ವಾ ಸ್ವಾರ್ಥಿಗಳಿಗೆ ಲವ್ ಸಕ್ಸಸ್ ಆಗುತ್ತೆ ಪಾಪ ಪ್ರೀತಮ್ ಅಂತ ನಿಜವಾದ ಪ್ರೇಮಿಗಳಿಗೆ ಅಕಸ್ಮಾತ್ ನನ್ನ ಮದುವೆ ದಿನ ನೆಗೆದು ಬಿದ್ದು ಹೋದ್ರೆ ನೀನೊಂದು ಹೆಲ್ಪ್ ಮಾಡ್ಬೇಕು ಪ್ರೀತಮ್ ಈ ಮುದಿ ದೇಹನ ಎಲ್ಲಾದರೂ ಮುಚ್ಚಿಟ್ಟು ಮದುವೆ ನಡೆಯೋ ಹಾಗೆ ನೋಡ್ಕೋಬೇಕು ಹೇಳೋ ದೇವದಾಸ ನೀನು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇನ್ಯಾರೋ ಕೇಳ್ತಾರೆ ಹೇಳೋ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಲವರ್ ಬಾಯ್ ಪ್ರೀತಮ್ ಅವರು ಒಂದು ಏವಿನ ಕಂಪ್ಯೂಟರ್ ಮಾಮು ಲವರ್ ಬಾಯ್ ಪ್ರೀತಮ್ಗೆ ಹಾಯ್ ಹೇಳು ಹಲೋ ಪ್ರೀತಮ್ ಸರ್ ಇನ್ನು ಹೆಂಡ ಕುಡ್ಕೊಂಡು ರೌಂಡ್ ಟ್ರಾಲಿ ಹಾಕೊಂಡು ಲವ್ ಡೈಲಾಗ್ ಹೊಡಿಯೋದ್ನ ಬಿಟ್ಟಿಲ್ವಾ ಹೆಂಡ ಲವ್ ಸ ಹೊಸ ಯಾವತ್ತಾದ್ರೂ ಬಿಡಕ್ ಆಗತ್ತೇನ್ರಿ ಪ್ರೀತಮ್ ಸರ್ ನೀವು ಎಷ್ಟು ಓದಿದ್ದೀರಾ ಕೆಲಸ ಮಾಡದಿರುವಷ್ಟು ಲವ್ ಮಾಡುವಷ್ಟು ನೀವು ಏನ್ ಮಾಡ್ತಿರೋದು ಇವಾಗ ಏನ್ ಮಾಡ್ತಿರ್ತಾರ ಯಾವ್ದಾದ್ರು ಹುಡುಗಿನ ಡೀಪ್ ಆಗಿ ಲವ್ ಮಾಡೋದು ಆಮೇಲೆ ಒಳ್ಳೆ ತ್ಯಾಗ ಮಾಡೋದು ಕಂಪ್ಯೂಟರ್ ಮಾಮು ಶಟ್ ಅಪ್ ಫುಲ್ ಟೈಮ್ ಲವ್ ಮಾಡೋದು ಪಾರ್ಟ್ ಟೈಮ್ ನಮ್ಮ ಅಪ್ಪನ ಹತ್ರ ಬೈಸ್ಕೊಳ್ಳೋದು ನಿಮ್ಮ ತಂದೆ ಜೈಜಗದೀಶ್ ಅವರು ನಿಮ್ಮ ತಾಯಿ ಸುಧಾ ಬೆಳವಾಡಿ ಅವರು ಹಾಗೆ ನಿಮ್ಮ ಅಂಕಲ್ ಅನಂತನಾಗ್ ಅವರೆಲ್ಲ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಲವ್ ಬಗ್ಗೆ ಕೇಳೋ ಸರ್ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಬಿಡ ಅಂದಾಗೆ ಪ್ರೀತಮ್ ಅವರೇ ನಿಮ್ಮ ಕಾಂಪಿಟೇಟರ್ ದೂತ್ಪೇಡ ಅವ್ರು ಹೇಗಿದ್ದಾರೆ ಸೂಪರ್ ಆಗಿದ್ದಾನ್ರಿ ಅಂದಹಾಗೆ ಮಿಸ್ಟರ್ ಪ್ರೀತಮ್ ನಿಮ್ಗೆ ಇಷ್ಟವಾಗಿರುವಂತಹ ಸ್ಪಾಟ್ ಯಾವುದು ಇನ್ಯಾವುದು ಜೋಗ್ ಜಲಪಾತ ಜೊತೆಗೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿನ ದೌಡಿಯೋದು ಕಂಪ್ಯೂಟರ್ ಮಾಮೋನ್ ಯಾಕೋ ಜಾಸ್ತಿ ಆಯ್ತು ಇವ್ನ ಯಾರ್ರಿ ಎಲ್ರಿಗೂ ನಾನ್ ಕಾಲ್ ಎಳಿತಿದ್ರೆ ಇವ್ ನನ್ನೇ ಕಾಲ್ ಎಳಿತಾವನೆ ನಾವು ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ ಕಾರ್ಯಕ್ರಮ ಶುರು ಮಾಡೋಣ ನಿಮ್ಗೆ ಗೇಮ್ ರೂಲ್ಸ್ ಗೊತ್ತಾ ದೇವರಣ್ಣ ಗೊತ್ತಿಲ್ಲ ಅಶೋಕ್ ನಾನ್ ಹೇಳ್ತೀನಿ ನಿಮ್ಗೆ ಈ ಒಂದು ಆಟಕ್ಕೆ ನೀವು ನಿಮ್ಮ ಮನೆಯಿಂದ 50,000 ರೂಪಾಯಿ ತಗೊಂಡ್ಬರ್ಬೇಕು ಅದು ಮಾತ್ರ ಖಂಡಿತವಾಗ್ಲೂ ಗೊತ್ತಿದೆ ಹಣ ತಂದಿದ್ದೀನಿ
ಥ್ಯಾಂಕ್ ಯು ಸೋ ಮಚ್. ಇದನ್ನ ಇಟ್ಕೊಳ್ಳೋಣ, ಲಾಸ್ಟಲ್ಲಿ ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಈ ಆಟದಲ್ಲಿ ಒಟ್ಟು 10 ಪ್ರಶ್ನೆಗಳು. 5 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟರೆ ನೀವು ಕಟ್ಟಿರುವಂತಹ ದುಡ್ಡು ಡಬಲ್ ಆಗುತ್ತೆ. ಮುಂದಿನ 4 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟರೆ ನೀವು ಕಟ್ಟಿರುವಂತಹ ದುಡ್ಡು 3 ಪಟ್ಟಾಗುತ್ತೆ. ಲಾಸ್ಟ್ ಕ್ವಶನ್, ಆ ಕ್ವಶನ್ಗೆ ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟರೆ ನೀವು ಕಟ್ಟಿರುವಂಥ ದುಡ್ಡು 4 ಪಟ್ಟಾಗುತ್ತೆ. ಅದೇ ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿಲ್ಲ ಅಂದರೆ ಇರೋ ಬರೋ ದುಡ್ಡೆಲ್ಲ ಕಂಪ್ನಿಗೆ ಸೇರುತ್ತೆ. ಈ ಆಟದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಅಲ್ಲುಡಿ ಅಲ್ಲುಡಿ ಓ ಹುಡುಗಿರು, ಅವ್ರು ನನ್ನ ಫ್ಯಾನ್ಸು. ಅವ್ರು ನಿಮ್ಮ ಫ್ಯಾನ್ಸ್ ಅಲ್ಲ, ಚೇರ್ ಗರ್ಲ್ಸು. ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟರೆ ಆ ಚೇರ್ ಗರ್ಲ್ಸ್ ನಿಮ್ಮ ಪಕ್ಕ ಬಂದು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾರೆ, ಹಾಡು ಹಾಡ್ತಾರೆ, ಏನೇನೋ ಮಾಡ್ತಾರೆ. ಅದೇ ನೀವೇನಾದ್ರು ತಪ್ಪು ಉತ್ತರ ಕೊಟ್ಟರೆ ಅದೇ ಚೇರ್ ಗರ್ಲ್ಸು ನಿಮಗೆ ಪರಿಸ್ತಾರೆ, ಗಿಂಟಾರೆ, ಕಚ್ತಾರೆ, ಏನೇನೋ ಮಾಡ್ತಾರೆ. ರೀ ಸುಮ್ಮನೆ ಭಯ ಪಡಿಸ್ತಾರೆ ಪಾಟಿವು. ಭಯ ಪಡಬೇಡಿ, ಲೈಫ್ ಲೈನ್ ಇದೆ ಅಂದರೆ ಜೀವದ ಗೆಳೆಯ. ಮೊದಲೇದು ಬಂದು ಕಂಡವ್ರ ಮಾತು ಕೇಳಿ ಅಂದರೆ ಹಾಯ್, ಅವರು ನಿಮಗೆ ಗೊತ್ತಿಲ್ಲದಿರೋ ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ಹೇಳ್ಕೊಡ್ತಾರೆ. ಇನ್ನೊಂದು ಬಂದು ಕಾಲ್ ಟು ಕುಚ್ಚಿಕ್ಕು ಅಂದರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಹತ್ರ ನೀವು ಆನ್ಸರ್ ಕೇಳ್ಕೋಬೋದು. ಮೂರನೇದು ಬಂದು ಈ ದ್ರಾವೆನ್ ಎತ್ತಾಕು ಅಂದರೆ 3 ಆನ್ಸರ್ಗಳಲ್ಲಿ ಒಂದು ತಪ್ಪಾಗಿರೋಂಥ ಆನ್ಸರ್ ತೆಗೆದಾಕ್ತೀವಿ, ಒಂದು ಕರೆಕ್ಟು ಒಂದು ರಾಂಗ್ ಆನ್ಸರ್ ಇರುತ್ತೆ, ಕರೆಕ್ಟ್ ಆಗಿರೋ ಆನ್ಸರ್ ನೀವು ಹೇಳಬೇಕು. ಓಕೆ, ಸೊ ಕಾರ್ಯಕ್ರಮ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಮೊದಲನೇ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? ಐ ವಿಲ್ ಬೆಟ್ 20,000. ವೆರಿ ಗುಡ್. ಈಗ ನಿಮ್ಮ ಮೊದಲನೇ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಒಂದು ಹುಡುಗ ಹುಡುಗಿ ಇಷ್ಟಪಡೋದನ್ನ ಏನಂತಾರೆ? ಆಪ್ಷನ್ ಎ ಡವ್, ಆಪ್ಷನ್ ಬಿ ಡಿಚ್ಕಾ ಡಿಚ್ಕಾ, ಆಪ್ಷನ್ ಸಿ ಲವ್. ರೇ ಅಶೋಕ್, ತುಂಬ ಸಿಂಪಲ್ ಕಣ್ರಿ. ಆಪ್ಷನ್ ಎ ಬಿ ಇಷ್ಟಪಡೋದು ಪೋಲಿ ಹುಡುಗರು, ಆಪ್ಷನ್ ಸಿ ಇಷ್ಟಪಡೋದು ನಮ್ಮಂತ ಸಿನ್ಸಿಯರ್ ಹುಡುಗರು, ಲವ್ ಕಣ್ರಿ. ವೆರಿ ನೈಸ್ ಕಂಪ್ಯೂಟರ್ ಮಾಮು. ಪ್ರೀತಮ್ ಅವರ ಫೇವ್ರೆಟ್ ಸಬ್ಜೆಕ್ಟ್ ಲವ್ ಬಗ್ಗೆ ನಾವು ಅವ್ರಿಗೊಂದು ಕ್ವಶನ್ ಕೇಳಿದ್ವಿ, ಬಹಳ ಈಸಿಯಾಗಿ ಆಪ್ಷನ್ ಸಿ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಲಾಕ್ ಮಾಡು. ಪ್ರೀತಮ್ ಹೇಳ್ಬಿಟ್ಟು ಯಾವ್ದಾದ್ರು ಹುಡುಗಿದು ಫೋನ್ ನಂಬರ್ ಇದ್ರೆ ನಂಗೆ ಕೊಡ್ತಾ. ಕಂಪ್ಯೂಟರ್ ಮಾಮು ಕೆಲಸ ಟೈಮಲ್ಲಿ ಏನಿದೆಲ್ಲ? ಅಲ್ರಿ ಕಂಪ್ಯೂಟರ್ಗೂ ಹುಡುಗಿರ್ ನಂಬರ್ ಬೇಕಾ? ಸರ್ ನಾವು ಕಂಪ್ಯೂಟರ್ ಆದ್ರೂ ನಮಗೂ ಹಾರ್ಡ್ ಡಿಸ್ಕ್ ಅನ್ನೋ ಮನ್ಸಿಲ್ವಾ ಸರ್? ಕಂಪ್ಯೂಟರ್ ಮಾಮು ಇದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಈಗ ಆನ್ಸರ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಆಪ್ಷನ್ ಸಿ ಲಾಕ್ ಮಾಡಿ. ಸರ್ ಈ ಉತ್ತರ ಕರೆಕ್ಟ್ ಹೌದು ಅಲ್ವೋ ಅಂತ ಹೇಳಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು. ಕೇಳಿ. ಈಗ ಈ ಲವ್ ಮಾಡೋ ಹುಡುಗರಲ್ಲಿ ಏನು ಅರ್ಹತೆ ಇರಬೇಕು, ಅಂದರೆ ಯಾವ ರೀತಿ ಹುಡುಗರು ಲವ್ ಮಾಡೋಕ್ಕೆ ಎಲಿಜಿಬಲ್ ಅಂತ ನಿಮ್ಮ ಪ್ರಕಾರ? ಗಡ್ಡ ಬಿಟ್ಟರೆ ಬರಬೇಕು. ಯಾಕೆ? ಅವಾಗ ತಾನೇ ಲವ್ ಫೇಲ್ ಆದರೆ ಗಡ್ಡ ಬರೋಕ್ಕೆ. ಕರೆಕ್ಟಾಗಿ ಹೇಳಿದ್ರಿ ಸರ್. ಈಗ ಮಾಡೋಕ್ಕೇನು ಕೆಲಸ ಇಲ್ಲದೇ 24 ಗಂಟೆ ಈ ಹುಡುಗಿರಿಂದೇ ಓಡಾಡ್ತಾ ಇರ್ತಾರಲ್ಲ, ಅಂಥ ಹುಡುಗರನ್ನೇ ಹುಡುಗಿರು ಇಷ್ಟಪಡೋದು. ಯಾಕೆಂದರೆ ಅವ್ರು ಕರೆದಾಗಲೆಲ್ಲ ಬರ್ತಾರೆ, ಪ್ಲಸ್ ಕಣ್ಮುಂದೆನೇ ಇರ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ಸರ್. ಈಗ ಕಂಪ್ಯೂಟರ್ ಮಾಮು ಅವ್ರು ಕೊಟ್ಟಿರೋಂಥ ಉತ್ತರ ಕರೆಕ್ಟಾ? ಯೆಸ್, ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ. 20,000 ರೂಪಾಯಿ ಗೆದ್ದಿದ್ದೀರಾ. ಕಂಗ್ರಾಚುಲೇಷನ್ಸ್ ಚೇರ್ ಗರ್ಲ್ಸ್. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ. ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಪಾರೆ. ಒಲವೆ ವಿಸ್ಮಯ, ಒಲವೆ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ನೀವು ಯಾವುದು ಸಂಘ ಓಪನ್ ಮಾಡಿದಿರಂತಲ್ಲ, ಯಾವ್ದದು? ಪ್ರೇರವೇ. ಪ್ರೇರವೇನ? ಹಾ, ಹಂಗಂದ್ರೆ ಪ್ರೇಮಿಗಳ ರಕ್ಷಣಾ ವೇದಿಕೆ ಅಂತ. ಅಯ್ಯೋ ಬಿಟ್ಬಿಡ್ರಿ ಅಣ್ಣ. ರೀ ರೀ ಎಂಟ್ರಿ ಮಾಡ್ತಿದ್ರಿ ನೀವು? ರೀ ಲವ್ ಸಿಂಬಲ್ ಇದು. ರೀ ಅಯ್ಯೋ ಬಿಟ್ಬಿಡ್ರಿ ಅಣ್ಣ. ಅಯ್ಯೋ ಏ ರೀ ಬಿಟ್ಬಿಡ್ರಿ. ಏ ರೀ ರೀ ಬಿಟ್ಬಿಡ್ರಿ. ರೀ ರೀ ಅಯ್ಯೋ ಥ. ಮಿಸ್ಟರ್ ಪ್ರೀತಮ್, ನೀವು ದುಡ್ಡು ಗೆದ್ದಿರೋ ಖುಷಿಲಿದ್ದೀರಾ? ನಾನು ನಿಮ್ಗೊಂದು ಪರ್ಸ್ನಲ್ ಕ್ವಶನ್ ಕೇಳಬೇಕು. ಧಾರಾಳವಾಗಿ ಕೇಳ್ರಿ. ನೀವು ತುಂಬ ಪರ್ಚ್ಕೊಂತ ಇದ್ದಿದ್ದು ಹುಡುಗಿನ ದೂದ್ ಪೇಡ ದಿಗಂತಕ್ಕೆ ಬಿಟ್ಕೊಟ್ಬಿಟ್ಟು ಕ್ಲೈಮ್ಯಾಕ್ಸಲ್ಲಿ ಒಂದು ಆವರೇಜ್ ಫೈಟ್ ಮಾಡಿ ದೇವದಾಸ್ನ ಮಲ್ಲಿಗೆ ಹೂವಲ್ಲಿ ಊತಾಕ್ಬಿಟ್ಟು ಕ್ಯಾಮ್ರಾಗೆ ಬೆನ್ ತೋರಿಸ್ಕೊಂಡು ಎಕ್ಸಿಟ್ ಆಗ್ಬಿಟ್ರಲ್ಲ, ಆಮೇಲೆ ನಿಮ್ಗೆ ಹುಡುಗಿ ನೆನಪಾಗ್ಲಿಲ್ವಾ? ಅವಳಿಲ್ಲದೆ ಇದ್ರೆ ಜೀವನದಲ್ಲಿ ಹೇಗಪ್ಪ ಬದುಕಬೇಕಂತ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇತ್ತು. ಆದ್ರೆ ನಿಜ ಜೀವನದಲ್ಲಿ ಅವಳು ಇಲ್ಲದೆ ಇದ್ರು ಬದುಕಬೇಕು ಅಂತ ಗ್ಯಾರಂಟಿ ಅನಿಸ್ತು.
ಹಾಗಾದ್ರೆ ನಿಮ್ ಪ್ರಕಾರ ಪ್ರೀತಿಗೋಸ್ಕರ ಮನೆ ಬಿಡೋದು ಪ್ರಾಣ ಬಿಡೋದು ಅದೆಲ್ಲ ತಪ್ಪು ಅಂತೀರಾ? ನನ್ನ ಪ್ರಕಾರ ಅದು ತಪ್ಪು ಅಂತೀನಿ. ಓಕೆ, ವೆರಿ ಗುಡ್, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಕಂಪ್ಯೂಟರ್ ಮಾಮು, ನಮ್ ಪ್ರೀತಮ್ನ ನೋಡಿದ್ರೆ ನಿನ್ಗೆ ಏನನ್ಸುತ್ತೆ? ಏನು ಅಂತ ಮಾತಾಡ್ತೀಯ? ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನನಗೆ. ನಾವು ಮನ್ಸಿನ ತರ ಡೌ ಮಾಡಲ್ಲ, ಮಿಷಿನ್ಗಳು ಮನ್ಸಲ್ಲಿ ಏನ್ ಬರುತ್ತೋ ಅದನ್ನ ಹಂಗೆ ಹೇಳ್ಬಿಡ್ತೀವಿ. ಬೇಜಾರಾಗಿದ್ರೆ ಸಾರಿ ಪ್ರೀತಮ್ ಸರ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಮುಂಗಾರು ಮಳೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಜೋಗ್ ಫಾಲ್ಸ್ ಮುಂದೆ ನಿಂತು ಅಳ್ಬೇಕಾದ್ರೆ ಜೋಗ್ ಫಾಲ್ಸ್ ಗಿಂತ ನಿಮ್ ಕಣ್ಣಿಂದಾನೇ ನೀರು ಜಾಸ್ತಿ ಹೋಗ್ತಾ ಇತ್ತು. ಅದನ್ನ ನೋಡಿ ನನ್ ಮೌಸಲ್ಲೇ. ಅದೆಲ್ಲ ಇರ್ಲಿ ಬಿಡಮ್ಮ. ಸೊ ನಮ್ಮ ಆಟನ ಕಂಟಿನ್ಯೂ ಮಾಡೋಣ. ಈಗ ಮುಂದಿನ ಪ್ರಶ್ನೆ, ಈ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000. 20,000 ರೂಪಾಯಿ. ವೆರಿ ನೈಸ್, ವೆರಿ ಬ್ರೇವ್. ಸೊ ಕಂಪ್ಯೂಟರ್ ಮಾಮು, 20,000 ರೂಪಾಯಿಗೆ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಮುಂದಿನ ಪ್ರಶ್ನೆ. ಹೃದಯದ ಉಪಯೋಗ ಏನು? ಆಪ್ಷನ್ ಎ, ನಮ್ಮ ಲವರ್ಗೆ ಗಿಫ್ಟ್ ಆಗಿ ಕೊಡ್ಬೋದು. ಆಪ್ಷನ್ ಬಿ, ಹಾರ್ಟ್ ಅಟ್ಯಾಕ್ ಆಗಕ್ಕೆ. ಆಪ್ಷನ್ ಸಿ, ಬ್ಲಡ್ ಪಂಪ್ ಆಗಕ್ಕೆ. ನಾನೇನು ಮಾಡ್ತೀನಿ ಗೊತ್ತಾ ಮಿಸ್ಟರ್ ಅಶೋಕ್? ನಾನು ಹೃದಯದ ಬಾಗಿಲನ್ನ ಓಪನ್ ಮಾಡಿ, ಹೃದಯದ ಬಾಗಿಲು ಮನೆ ಮುಂದೆ ಗೂಡಿಸಿ ಸಾರಿಸಿ ರಂಗೋಲಿ ಹಾಕಿ ನಾನು ಇಷ್ಟಪಡೋ ಹುಡುಗಿಗೆ ಗಿಫ್ಟ್ ಆಗಿ ಕೊಡ್ತೀನಿ. ಏನು ಅಶೋಕ, ಅಂಗೈ ಅಗಲ ಇರೋ ಹೃದಯನ ಅಪಾರ್ಟ್ಮೆಂಟ್ ರೇಂಜ್ ಫೀಲ್ ಮಾಡ್ತಾರೆ ಅಣ್ಣ. ಏಯ್, ನಾನು ಆವಾಗ್ಲಿಂದ ನೋಡ್ತಾನೆ ಇದೀನಿ, ನೀನು ಜಾಸ್ತಿನೇ ಮಾತಾಡ್ತಾ ಇದೀಯಾ. ಸುಮ್ಮನಿರು, ನಿಮ್ಮ ಆನ್ಸರ್ ಏನು ಮಿಸ್ಟರ್ ಪ್ರೀತಮ್? ಆಪ್ಷನ್ ಎ, ನಮ್ಮ ಲವರ್ಗೆ ಗಿಫ್ಟ್ ಆಗಿ ಕೊಡ್ಬೋದು. ಕಂಪ್ಯೂಟರ್ ಮಾಮು, ಆಯ್ತಪ್ಪ ಲಾಕ್ ಮಾಡ್ತೀನಿ. ಓಕೆ ಮಿಸ್ಟರ್ ಪ್ರೀತಮ್, ಈಗ ನೋಡೋಣ ನೀವು ಕೊಟ್ಟಿರೋಂಥ ಆನ್ಸರ್ ಕರೆಕ್ಟ್ ಆಗಿದೆಯೋ ಅಲ್ವಾ ಅಂತ. ಕಂಪ್ಯೂಟರ್ ಮಾಮು, ಹೃದಯದ ಉಪಯೋಗ ಏನು? ಈ ಒಂದು ಪ್ರಶ್ನೆಗೆ ಕರೆಕ್ಟ್ ಆಗಿರೋ ಉತ್ತರ ರಾಂಗ್ ಆನ್ಸರ್ ಮಿಸ್ಟರ್ ಪ್ರೀತಮ್. ನೀನೇ ಹೇಳ ಅಶೋಕ, ಇವ್ರು ಹೇಳಿದ ಆನ್ಸರ್ ಅಲ್ಲಿ ಸ್ವಲ್ಪನಾರು ಲಾಜಿಕ್ ಇದೆಯಾ? ನೋಡು ಕಂಪ್ಯೂಟರ್ ಮಾಮು, ಇದೇ ಡಿಫರೆನ್ಸ್ ಇರೋದು ಸೈಂಟಿಸ್ಟ್ ಗಳಿಗೂ ಪ್ರೇಮಿಗಳಿಗೂ. ಸೈಂಟಿಸ್ಟ್ ಗಳು ಹೇಳ್ತಾರೆ ಹೃದಯ ಇರೋದು ಬ್ಲಡ್ ಪಂಪ್ ಮಾಡಕ್ಕೆ ಅಂತ, ಆದ್ರೆ ಪ್ರೇಮಿಗಳಿಗೆ ಹೃದಯ ಒಂದು ಗಿಫ್ಟ್. ಅವ್ರು ತಲೆಯಿಂದ ಯೋಚನೆ ಮಾಡ್ತಾರೆ, ಇವರು ಹೃದಯದಿಂದ ಯೋಚನೆ ಮಾಡ್ತಾರೆ. ಅಂದಹಾಗೆ ಮಿಸ್ಟರ್ ಪ್ರೀತಮ್, ನೀವು ಯಾವ್ದು ಸಂಘ ಓಪನ್ ಮಾಡಿದಿರಂತಲ್ಲ, ಯಾವ್ದದು? ಪ್ರೇರವೇ. ಪ್ರೇರವೇನ? ಹಂಗಂದ್ರೆ ಪ್ರೇಮಿಗಳ ರಕ್ಷಣಾ ವೇದಿಕೆ ಅಂತ. ಪ್ರೇಮಿಗಳ ರಕ್ಷಣಾ ವೇದಿಕೆ? ಹೌದ್ರೆ. ಹೆಡ್ ಆಫೀಸ್ ಎಲ್ಲಿದೆಯೋ? ಲಾಲ್ಬಾಗ್ ಅಲ್ಲಿ. ಬ್ರಾಂಚ್ಗಳು? ಎಲ್ಲ ಪಾರ್ಕಲ್ಲೂ ಪದರಲ್ಲೂ ಇದೆ. ವೆರಿ ಗುಡ್, ವೆರಿ ಗುಡ್. ಎನಿವೇಸ್, ನೀವು ತಪ್ಪುತ್ತರ ಹೇಳಿರೋದಕ್ಕೆ ನಿಮಗಿನ್ನು ಮಂಗಳಾರತಿ ಆಗೋದಿದೆ. ಮಂಗಳಾರತಿನ? ಚೇರ್ ಗರ್ಲ್ಸ್. ಏನು ಇಷ್ಟೊಂದು ಕೋಪ ಮಾಡ್ಕೊಂಡು ಬರ್ತಾ ಇದ್ರೆ ಏನ್ ಮಾಡ್ತಾರೆ ಇವ್ರು? ಪರ ಪರ ಅಂತ ಪರಿಸ್ಬೋದು, ಯಾರು ಗೊತ್ತು? ವೇಟ್ ಅಂಡ್ ಸ್ಕ್ರಾಚ್, ಅಲ್ಲ ವೇಟ್ ಅಂಡ್ ವಾಚ್. ಪ್ರೀತಮ್ ಅವರೇ, ಪ್ರೀತಮ್ ಅವರೇ, ಪ್ರೀತಮ್ ಅವರೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಂಟಿನ್ಯೂ ಮಾಡ್ರಿ. ಓಕೆ, ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000 ಕಟ್ತೀನಿ. 20,000 ರೂಪಾಯಿ ಕಟ್ತಾ ಇದ್ದೀರಾ? ವೆರಿ ನೈಸ್ ಕಂಪ್ಯೂಟರ್ ಮಾಮು, 20,000 ರೂಪಾಯಿಗೆ ಸ್ಕ್ರೀನ್ ಮುಂದೆ ಮುಂದಿನ ಪ್ರಶ್ನೆ ಕೇಳಿ. ಎಮ್ಮೆ ಯಾಕೆ ವಾಂತಿ ಮಾಡಲ್ಲ? ಆಪ್ಷನ್ ಎ, ಯಾಕೆ ಅಂದ್ರೆ ಅದು ಎಣ್ಣೆ ಹೊಡೆಯಲ್ಲ. ಆಪ್ಷನ್ ಬಿ, ಜನ ಸಗಣಿ ಮಾತ್ರ ಬಾಚ್ಕೋತಾರೆ ಅಂತ ಎಮ್ಮೆ ಗೊತ್ತು. ಆಪ್ಷನ್ ಸಿ, ಎಮ್ಮೆ ಕಂಡಿದ್ದೆಲ್ಲ ತಿನ್ನಲ್ಲ. ಅಲ್ಲ ರೀ ಅಶೋಕ್, ಮೊಲ ಯಾಕೆ ವಾಂತಿ ಮಾಡಲ್ಲ ಅಂತ ಕೇಳಿದ್ರೆ ಏನಾದರೂ ಹೇಳ್ಬೋದಿತ್ತಪ್ಪ. ಯಾಕಂದ್ರೆ 75 ದಿವಸ ದೇವದಾಸ್ ಜೊತೆ ನಾನು ಶೂಟಿಂಗ್ ಮಾಡಿದ್ದೀನಿ. ಹೋಗಿ ಹೋಗಿ ಎಮ್ಮೆ ಪ್ರಶ್ನೆ ನನಗೆ ಕೇಳ್ತಾ ಇದ್ರ. ಹೋಗ್ಲಿ ಬಿಡಿ, ಕೇಳಿದ್ದೀರಾ ಎಮ್ಮೆ ಯಾಕೆ ವಾಂತಿ ಮಾಡಲ್ಲ ಅಂದರೆ ಎಮ್ಮೆ ಎಣ್ಣೆ ಹೊಡೆಯಲ್ಲ. ಹಾಂ, ಆಪ್ಷನ್ ಎ. ಲಾಕ್ ಮಾಡ್ಕೊಂತೀನಿ. ಲಾಕ್ ಮಾಡ್ಕೊಂಬಿಡಿ. ಕಂಪ್ಯೂಟರ್ ಮಾಮು, ಆಪ್ಷನ್ ಎ, ಎಣ್ಣೆ ಹೊಡೆಯಲ್ಲ, ಲಾಕ್ ಮಾಡ್ಕೊ. ಕರೆಕ್ಟ್ ಆಗಿರೋ ಉತ್ತರ ಅಂತ ಹೇಳಕ್ಕಾಗತ್ತಾ? ನಮ್ಮ ತಾಯಣೆಗಳು ತಪ್ಪು. ಕರೆಕ್ಟ್ ಆಗಿರೋ ಉತ್ತರ ಆಪ್ಷನ್ ಸಿ, ಎಮ್ಮೆ ಕಂಡಿದ್ದೆಲ್ಲ ತಿನ್ನಲ್ಲ. ಈಗ ನಮ್ಮ ಚೇರ್ ಗರ್ಲ್ಸ್ ನಿಮ್ಮನ್ನ ತಿನ್ನಕ್ಕೆ ಬರ್ತಾರೆ. ಚೇರ್ ಗರ್ಲ್ಸ್, ರೀ ರೀ, ಎಂಟ್ರಿ ಮಾಡ್ತಿದ್ರೆ ನೀವು? ರೀ, ಲವ್ ಸಿಂಬಲ್ ಇದು ರೀ. ಅಯ್ಯೋ ಬಿಟ್ಬಿಡ್ರಿ ನನ್ನ. ಅಯ್ಯೋ ಏ ರೀ, ಬಿಟ್ಬಿಡ್ರಿ. ಏ ರೀ, ಬಿಟ್ಬಿಡ್ರಿ. ರೀ ರೀ, ಅಯ್ಯೋ ಥ.
ಏನು ಮಾಡಕಾಗಲ್ಲ ಸರ್ ತಪ್ಪುತ್ರ ಹೇಳಿದಿರ ಚೇರ್ ಗರ್ಲ್ಸ್ ಏನು ಬೇಕಾದರೂ ಮಾಡಬಹುದು ಮನುಷ್ಯನ ಟೈಮ್ ಸರಿಲ್ಲದಿದ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಆ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ ಅಂತದ್ರಲ್ಲ ನಾನು ಇತಿಲ್ ಹೃದಯ ಹಾರ್ಟ್ ಅಂತಾರಲ್ಲ ಅದನ್ನ ಕೈ ಹಾಕೊಂಡು ಪರ 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 ಅಂತ ಕೆರ್ಕೊಂಡು ಬಿಟ್ಟಿದ್ದೀನಿ ರೀ मिस्टर प्रीतम तपुत्र है हुड़गीर बंद वाच सर कित्कोंडे सर पिक्चर लव कल्कोंड्री इल्ली निम्म वाच सर कल्कोंड्री इदे फीलिंग अल्ली ओंदु डायलॉग नन गोत्तागोयित्री ನೀವು ನನಗೆ ಸಿಗಲ್ಲ ಅಂತ ನೀವು ಸಿಗೋದಿಲ್ಲ ಅಂತ ನನಗೇನು ಬೇಜಾರಿಲ್ಲ ರೀ ನನ್ನ ಇಡಿ ಲೈಫಲ್ಲಿ ನಿಮ್ಮ ಜೊತೆ ಕಳೆದ್ನಲ್ಲ ಈ ನಾಲ್ಕು ದಿನ ಅಷ್ಟು ಸಾಕು ಆ ನೆನಪನ್ನ ರಿವೈಂಡ್ ಮಾಡ್ಕೊಂಡು ಮಾಡ್ಕೊಂಡು ನನ್ನ ಇಡಿ ಲೈಫ್ನ ತಳ್ಳಿಬಿಡ್ತೀನಿ ಕಣ್ರಿ ನೀವು ಯಾರನ್ನು ಬೇಕಾದರೂ ಕಟ್ಕೊಳ್ಳಿ ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟಪಡೋ ನೀವು ಭೂಮಿಲಿ ಯಾರೂ ಸಿಗಲ್ಲ ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ ನೀವೆಲ್ಲೇ ಇರಿ ಹೇಗೆ ಇರಿ ನನ್ನನ್ನು ಮರೀರಿ ನೆನಪಲ್ಲಿ ಇಟ್ಕೊಳ್ಳಿ ನಿಮಗೆ ಎಷ್ಟೇ ಮಕ್ಕಳಾಗಿ ನೀವು ಹಣ್ಣನ್ನು ಮುದ್ದಿಯಾಗಿ ನಿಮ್ಮ ಹಲ್ಲೆಲ್ಲ ಉದುರೋಗಿ ಕೊನೆಗೆ ಒಂದು ನಾನು ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ ಒಂದಲ್ಲ ಒಂದಿನ ನಾನು ಸತ್ತು ಹೋಗ್ತೀನಿ ಆದರೆ ಸತ್ಮೇಲೆ ಕೂಡ ನಿಮ್ಮನ್ನು ಇಷ್ಟಪಡ್ತೀನಿ ರೀ ನನ್ನ ಸಾವಿರ ಜನ್ಮ ಇರೋವರೆಗೂ ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ ಮನುಷ್ಯನ ಟೈಮ್ ಸರಿಲ್ಲದಿದ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಆ ಡಾಕ್ಟರ್ ತಲೆನೇ ತೆಗಿಬೇಕು ಅಂತಾರೆ ಅಂತದ್ರಲ್ಲ ನಾನು ಇತಿಲ್ ಹೃದಯ ಹಾರ್ಟ್ ಅಂತಾರಲ್ಲ ಅದನ್ನ ಕೈ ಹಾಕೊಂಡು ಪರ 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 ಅಂತ ಕೆರ್ಕೊಂಡು ಬಿಟ್ಟಿದ್ದೀನಿ ರೀ ನನ್ನ ಹೃದಯನೇ ಹಾಳಾಗೋಯ್ತು ಕೇಳಿದ್ರಲ್ಲ ಸರ್ ನೀವು ಯಾಕೆ ಫೀಲ್ ಆಗ್ತಾ ಇದ್ದೀರಾ Extraordinary, sir. Extraordinary. What a dialogue. What a feel. I am mesmerized. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಕ್ಲಾಪ್ಸ್ ಹೊಡೆದ್ರಿ. ಬಿಡಿ ಸರ್. ನಾನು ಒಂದ ತರ ಹಂಗೇನೆ. ಸರ್, ನಿಮ್ಮ ಪ್ರಕಾರ ಲವರ್ಗೂ ತಾಯಿಗೂ ಏನು ಡಿಫರೆನ್ಸ್? ತುಂಬಾ ಡಿಫರೆನ್ಸ್ ಇದೆ ರೀ ಮಿಸ್ಟರ್ ಅಶೋಕ್. ಮಳೆಯಲ್ಲಿ ನೆನ್ಕೊಂಡು ಬರ್ತಿರಬೇಕಾದ್ರೆ ಲವರ್ ನಮಗೆ ಬೈತಾಳೆ. ಮಳೆಯಲ್ಲಿ ಯಾಕ್ರಿ ನೆನ್ಕೊಂಡು ಬಂದ್ರಿ ಅಂತ. ಅದೇ ಮಳೆಯಲ್ಲಿ ನಾವು ಬರ್ತಿರಬೇಕಾದ್ರೆ ಆ ತಾಯಿ ಮಳೆಗೆ ಬೈತಾಳೆ. ನನ್ನ ಕಂದ ಬರ್ತಿರಬೇಕಾದ್ರೆ ನೀನು ಯಾಕೆ ಬಂದೆ ಅಂತ. ವಾ ವಾ ವಾ, ವಾಟ್ ಸೆಡ್ ಸರ್, ವಾಟ್ ಸೆಡ್. ಇದೇ ರೀತಿ ನಾನೊಂದು ಹೇಳ್ತೀನಿ ಕೇಳಿ ಸರ್. ಏನಪ್ಪ? ನಮ್ಗೇನಾದರೂ ನೆಗಡಿ ಆದರೆ ಗರ್ಲ್ ಫ್ರೆಂಡು ನಮ್ಮ ಜೊತೆ ಫೋನಲ್ಲೂ ಮಾತಾಡಲ್ಲ. ಅದೇ ತಾಯಿ ಏನು ಗುರು ಹೇಳೋದು? ಅದೇ ನಮ್ಮಮ್ಮ ಮಮ್ಮಿ. ಸುಮ್ಮನಿರಲ್ಲೇ, ಎಲ್ಲ ಮದ್ವೆಗೆ ಮುಂಚೆ ಹಿಂಗೆ ಹೇಳ್ತೀರಾ? ಮದ್ವೆ ಆದ್ಮೇಲೆ ತಾಯಿನ ತಗೊಂಡೋಗಿ ರೋಡಲ್ಲಿ ಬಿಡ್ತೀರಾ? ಏಯ್ ಮುಚ್ಚ ಬಾಯಿ, ನಾನಷ್ಟು ಕಟ್ಕ ಅಲ್ಲ, ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ. ಹಾಂ ಹಾಂ, ನಾನು ಅಷ್ಟೇ. ನಾನು ಏನು ಹೇಳಿದೆ? ನೀವೇನು ಹೇಳಿದ್ರಿ, ನಾನು ಏನು ಹೇಳಿದೆ ಅದೆಲ್ಲ ಬಿಟ್ಟಾಕಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 10,000. 10,000 ರೂಪಾಯಿ. 10,000 ರೂಪಾಯಿಗೆ ಮುಂದಿನ ಪ್ರಶ್ನೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಹಿಂದಿ ದಬಂಗ್ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಗೆ ಸೋನಾಕ್ಷಿ ಸಿನ್ಹಾ ಏನಾಗಬೇಕು? ಆಪ್ಷನ್ ಎ ಅಜಿ, ಆಪ್ಷನ್ ಬಿ ಸಡಕ, ಆಪ್ಷನ್ ಸಿ ಲವರ್. ಹಿಂದಿ ದಬಂಗ್ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಗೆ ಸೋನಾಕ್ಷಿ ಸಿನ್ಹಾ ಏನಾಗಬೇಕು? ಅಜ್ಜಿ ಅಂದ್ರೂ ಆಗಕ್ಕೆ ಸಾಧ್ಯನೇ ಇಲ್ಲ. ಸಡಕ ಅಂದ್ರೆ ಅದ್ರ ಪದರ ಅರ್ಥ ನನಗೆ ಗೊತ್ತಿಲ್ಲ. ಮೋಸ್ಟ್ ಆ ಲವರ್ ಲಾಕ್ ಮಾಡಿಬಿಡಿ ಸಿ. ನೋಡಿ ಸರ್, ಲವ್ ಅನ್ನೋದ್ರಲ್ಲಿ ನೀವು ಎಷ್ಟು ಬೆರೆತು ಬಿಟ್ಟಿದ್ದೀರಾ ಅಂದ್ರೆ, ಲವ್ ಅನ್ನೋ ಪದ ಕೇಳಿದ್ರೆ ಅಥವಾ ನೋಡಿದ್ರೆ ಸಾಕು, ರಪ್ ಅಂತ ಲಾಕ್ ಮಾಡ್ಕೊಂಡ್ಬಿಡ್ತೀರಿ. ಓಕೆ ಕಂಪ್ಯೂಟರ್ ಮ್ಯಾಮ್, ಆಪ್ಷನ್ ಸಿ ಲವರ್ ಲಾಕ್ ಮಾಡ್ಕೋ, ಕರೆಕ್ಟ್ ಆಗಿದೆ ಇಲ್ವಾ ಆನ್ಸರ್ ಅಂತ ಹೇಳು. ಯು ಆರ್ ಬ್ಯಾಕ್ ಇನ್ ದ ಗೇಮ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಚೇರ್ ಗರ್ಲ್ಸ್, ಚೆನ್ನಿಗರಾಯ ಕೈಯ ಹಿಡಿವನು
ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಲವ್ವರ್ ಹತ್ರ ಏನಾದ್ರೂ ಕಿಸ್ ಕೇಳಿದ್ರೆ ಅವರು ಮದುವೆ ಆದ್ಮೇಲೆ ಅಂತ ಹೇಳ್ತಾರೆ. ಇಂತ ಹುಡುಗಿರನ್ನ ಹೇಗೆ ಲೈನ್ಗೆ ತರೋದು? ವೆರಿ ಸಿಂಪಲ್ ಕಂಡ್ರೆ, ಎಷ್ಟೋ ಜನ ಹುಡುಗರು ಹುಡುಗಿರು ಸಿಗದೆ ರೋಡ್ ಮೇಲೆ ಪರದಾಡ್ತಾರೆ. ನನಗೆ ನೋಡಿದ್ರೆ ಇಬ್ಬಿಬ್ರು ಹುಡುಗಿರು ಸಿಗ್ತಾ ಇದ್ರೆ ಇನ್ನೊಂದು ಸರ್ತಿ ಇಬ್ರು ಏನಾದ್ರೂ ಸಿಕ್ಬಿಟ್ರೆ ಇಬ್ರಿಗೂ ಒಟ್ಟಿಗೆ ತಾಳಿ ಕಟ್ಬಿಡ್ತೀನಿ. ಮಿಸ್ಟರ್ ಪ್ರೀತಮ್, ಈ ಲವ್ ಮಾಡೋ ಎಲ್ಲ ಹುಡುಗರದು ಒಂದು ಸಮಸ್ಯೆ ಇದೆ. ಏನ್ರಿ ಅದು? ಈಗ ಲವ್ವರ್ ಹತ್ರ ಏನಾದ್ರೂ ಕಿಸ್ ಕೇಳಿದ್ರೆ ಅವರು ಮದುವೆ ಆದ್ಮೇಲೆ ಅಂತ ಹೇಳ್ತಾರೆ. ಇಂತ ಹುಡುಗಿರನ್ನ ಹೇಗೆ ಲೈನ್ ತರೋದು? ವೆರಿ ಸಿಂಪಲ್ ಕಂಡ್ರೆ, ನಿಮ್ ಗರ್ಲ್ ಫ್ರೆಂಡ್ನ ಹೋಟ್ಲ್ ಕರ್ಕೊಂಡೋಗಿ, ಅವಾಗ ಬಿಲ್ ಬರುತ್ತೆ, ಬಿಲ್ ಕುಡಿ ಅಂತಾರೆ. ಮದುವೆ ಆದ್ಮೇಲೆ ಅಂದ್ಬಿಡಿ. ಎಕ್ಸ್ಟ್ರಾ ಆರ್ಡಿನರಿ. ಆದ್ರೆ ಇನ್ನೊಂದು ಸಮಸ್ಯೆ ಇದೆ ಸರ್. ಮತ್ತೇನ್ರಿ ನಿಮ್ ಸಮಸ್ಯೆ? ಈ ನಮ್ ಲವರ್ ಜೊತೆ ಲವರ್ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೂ ಸೇರ್ಸ್ಕೊಂಡು ನಾವು ಖರ್ಚು ಮಾಡ್ಬೇಕು, ಈ ಸಮಸ್ಯೆನ ಹೇಗ್ ಬಗೆಹರಿಸೋದು? ನಿಮ್ ಫ್ರೆಂಡ್ ಅವ್ರ ಫ್ರೆಂಡ್ ತಗ್ಲಾಕ್ ಬಿಡೋದು? ದಿಸ್ ಇಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಆರ್ಡಿನರಿ. ಪ್ರೀತಮ್ ಸರ್, ಈ ಹುಡುಗರು ವರ್ಷಗಟ್ಟಲೆ ಹುಡುಗಿರಿಂದ ಓಡಾಡ್ತಾರಲ್ಲ, ಇಂತ ಹುಡುಗರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿಂಪಲ್ ಕಣ್ರಿ, ಹುಡುಗಿರು ನಮ್ಮನ್ನ ಇಷ್ಟಪಟ್ಟು ನಮ್ ಹಿಂದೆ ಬಂದ್ರೆ ಟೇಕ್ ಕೇರ್, ಇಲ್ಲಾಂದ್ರೆ ಡೋಂಟ್ ಕೇರ್. That is it, sir. I like you very much, sir. Seriously. Okay, ನಮ್ಮ ಕಾರ್ಯಕ್ರಮನ ಮುಂದುವರ್ಸೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000. 20,000 ರೂಪಾಯಿ, ಸೂಪರ್. ಈಗ 20,000 ರೂಪಾಯಿಗೆ ನಿಮ್ಮ ಮುಂದಿನ ಪ್ರಶ್ನೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ಡ್ಯಾಶ್. ಆಪ್ಷನ್ ಎ ನರಕ, ಆಪ್ಷನ್ ಬಿ ಪಿಡೆ, ಆಪ್ಷನ್ ಸಿ ಕೋಟಿ ರೂಪಾಯಿ. ಹೆಂಡತಿ ಒಬ್ಬಳು ಮನೆಯೊಳಗಿದ್ರೆ ನನಗದು ನರಕ, ಕೋಟಿ ರೂಪಾಯಿ. ಹೆಂಡತಿ ಮನೇಲಿದ್ರೆ ಏನು ಅನ್ನೋದನ್ನ ಹುಡುಗಿರು ಹೇಳ್ಬೇಕು. ನಾನು ಆಡಿಯನ್ಸ್ ಪೋಲ್ ತಗೋತೀನಿ. ಓಕೆ, ಜೀವದ ಗೆಳೆಯ ಅಂದ್ರೆ ಕಂಡವ್ರ ಮಾತು ಕೇಳಿ, ಆ ಆಪ್ಷನ್ ಯೂಸ್ ಮಾಡ್ತಾ ಇದ್ದೀರಾ? ಆಡಿಯನ್ಸ್ ಪೋಲ್. ಚೇರ್ ಗರ್ಲ್ಸ್, ಥ್ಯಾಂಕ್ಸ್ ಕಣ್ರೆ, ಥ್ಯಾಂಕ್ ಯು ಕಣ್ರೆ. ನಿಮ್ಮ ಮುಖದಲ್ಲಿರೋ ಮಂದಹಾಸ ನೋಡ್ತಾ ಇದ್ರೆ ನೀವು ಕರೆಕ್ಟ್ ಆಗಿರೋ ಆನ್ಸರ್ ಕೊಡ್ತೀರಾ ಅಂತ ನನಗೆ ಗೊತ್ತಿದೆ. ಆದ್ರೂ ಕೂಡ ಕೇಳೋದು ನನ್ನ ಕರ್ತವ್ಯ, ಕೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿರೋ ಆನ್ಸರ್ ಏನು? ಸಿ, ಕೋಟಿ ರೂಪಾಯಿ ಲಾಕ್ ಮಾಡ್ಬಿಡಿ. ಕಂಪ್ಯೂಟರ್ ಮ್ಯಾಮು, ಸಿ ಕೋಟಿ ರೂಪಾಯಿ ಲಾಕ್ ಮಾಡು, ಅಂಡ್ ಕರೆಕ್ಟ್ ಆಗಿದೆ ಅಲ್ವಾ ಆನ್ಸರ್ ಅಂತ ಹೇಳು. ಮಿಸ್ಟರ್ ಪ್ರೀತಮ್, ಹೆಣ್ಮಕ್ಕಳಿಗೆ ಸಂಬಂಧಪಟ್ಟಿರೋಂಥ ವಿಷಯನ ಹೆಣ್ಮಕ್ಕಳಿಗೆ ಕೇಳಿದ್ರೆ ಅವ್ರು ಕರೆಕ್ಟ್ ಆಗಿರೋ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಿ. ಆದರೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋದು ಮರ್ತುಬಿಟ್ರಿ. ಆದರೆ ಈ ಒಂದು ಸಂದರ್ಭದಲ್ಲಿ ಹೆಣ್ಣು ನಿಮಗೆ ಶತ್ರು ಆಗಿಲ್ಲ, ನಿಮ್ಮ ಮಿತ್ರರಾಗಿದ್ದಾರೆ. ಕರೆಕ್ಟ್ ಆಗಿರೋ ಆನ್ಸರ್ ಹೇಳಿದಿರಾ, ಕಂಗ್ರ್ಯಾಚುಲೇಷನ್ಸ್. ಚೇರ್ ಗರ್ಲ್ಸ್, ರೇ ಅಶೋಕ್, ಪಾಪ ಹುಡುಗಿರನ್ನ ಹೆಸರಿ ಕರೆಸ್ತೀರಾ? ನಾನೇ ಹೇಳಿದ್ ಹೇಳ್ತೀನಿ ತಾಳಿ. ಎಷ್ಟೋ ಜನ ಹುಡುಗರು ಹುಡುಗಿರು ಸಿಗದೆ ರೋಡ್ ಮೇಲೆ ಪರದಾಡ್ತಾರೆ. ನನಗೆ ನೋಡಿದ್ರೆ ಇಬ್ಬಿಬ್ರು ಹುಡುಗಿರು ಸಿಗ್ತಾ ಇದ್ರೆ ಇನ್ನೊಂದು ಸರ್ತಿ ಇಬ್ರು ಏನಾದ್ರೂ ಸಿಕ್ಬಿಟ್ರೆ ಇಬ್ರಿಗೆ ಒಟ್ಟಿಗೆ ತಾಳಿ ಕಟ್ಬಿಡ್ತೀನಿ. ಸರ್, ಚೇರ್ ಗರ್ಲ್ಸು ಕಂಟೆಸ್ಟೆಂಟ್ಸ್ನ ಕಿತ್ತಾಕೋದು ನೋಡಿದ್ದೀನಿ. ಆದರೆ ಒಂದು ಹೂಗೋಸ್ಕರ ಈ ಥರ ಕಿತ್ತಾಡ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಯು ಆರ್ ರಿಯಲಿ ಸೂಪರ್ ಬಾ, ಪ್ಲೀಸ್ ಟೇಕ್ ಯು ಸೀಟ್. ಮಿಸ್ಟರ್ ಪ್ರೀತಮ್, ಅನ್ಯಾಯವಾಗಿ ಹುಡುಗಿರಿಗೆ ಹೂ ಹಾಕಿ ಫ್ಲಾಟ್ ಮಾಡಿಬಿಟ್ರಲ್ಲ, ಇನ್ನೂ ಅವ್ರು ಎದೇಳಲ್ಲ, ಸೋ ಮುಗಿಯೋವರೆಗೂ ಎದೇಳಲ್ಲ. ಹೋಗ್ಲಿ ಬಿಡಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಗೆ ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? 20,000. 20,000, ವೆರಿ ನೈಸ್. ಕಂಪ್ಯೂಟರ್ ಮಾಮು, 20,000ಕ್ಕೆ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಮುಂದಿನ ಪ್ರಶ್ನೆ. ಮಿಸ್ಡ್ ಕಾಲ್ ಕಂಡಿಡಿದವ್ರು ಯಾರು? ಆಪ್ಷನ್ ಎ ಲವ್ ಮಾಡೋ ಹುಡುಗಿರು, ಆಪ್ಷನ್ ಬಿ ಕರೆನ್ಸಿ ಹಾಕದೇ ಇರೋರು, ಆಪ್ಷನ್ ಸಿ ಆಕ್ಸಿಡೆಂಟ್ನಲ್ಲಿ ಕಾಲ್ ಕಳ್ಕೊಂಡಿರೋರು. ತುಂಬ ಕನ್ಫ್ಯೂಷನ್ ಆಗಿದೆ, ನಾನು ಇಬ್ರು ಫೋನ್ ಮಾಡಿ ಕೇಳ್ಬೋದಾ? ಓ, ಅಂದ್ರೆ ಕಾಲ್ ಟು ಕುಚ್ಚಿಕ್ಕು ಫೋನ್ ಫ್ರೆಂಡ್ ಆಪ್ಷನ್ ಯೂಸ್ ಮಾಡ್ತಾ ಇದ್ದೀರಾ. ನಿಮ್ಮ ಇವತ್ತಿನ ಇಬ್ರು ಫ್ರೆಂಡ್ಸ್ ಯಾರು?
ಉಪೇಂದ್ರ ಪಿಕ್ಚರ್ ನಾನು ಮತ್ತೆ ಜೋಗಿ ಪಿಕ್ಚರ್ ಜೋಗಿಗೆ ಫೋನ್ ಮಾಡ್ತೀನಿ. ಅವ್ರ ಬಗ್ಗೆ ಆಕ್ಚುಲಿ ಎಲ್ಲರಿಗೂ ಗೊತ್ತಿದೆ, ಆದ್ರೆ ನಿಮ್ಮ ಬಾಯಿಂದ ಕೇಳಕ್ ಇಷ್ಟಪಡ್ತೀವಿ. ನಾನು ಅವ್ರ ಬಗ್ಗೆ ನಾನೇನ್ರೆ ಹೇಳ್ಬೇಕು, ನಾನು ಅವ್ರು ತುಂಬಾ ಬುದ್ಧಿವಂತರು, ಇನ್ ಜೋಗಿ ಅವರು ಪ್ರೀತ್ ಅವ್ರನ್ನ ತುಂಬಾ ಪ್ರೀತಿಸ್ತಾರೆ, ಕೆಂಕಿದ್ರೆ ಸಿಂಹನು ಬಿಡಲ್ಲ ಅವರು. ವೆರಿ ನೈಸ್. ಈಗ ಇವರಿಬ್ರಲ್ಲಿ ಯಾರಿಗೂ ಫೋನ್ ಮಾಡ್ತೀರಾ? ಇಬ್ಬರಿಗೂ ಫೋನ್ ಮಾಡಲ್ಲ, ಟಿ ಕೆ ಸತೀಶ್ ಅವ್ರು ಫೋನ್ ಮಾಡ್ತೀನಿ. ಟಿ ಕೆ ಸತೀಶನ ಅಯ್ಯಣ್ಣಿ ಹೋಗ್ಲಿ ಬಿಡಿ ಸರ್. ಟಿ ಕೆ ಸತೀಶ ಯಾರು? ಅದೇ ರೀ ತುಂಡಕ್ಕಳ ಸಹವಾಸ. ಓ ಗೊತ್ತಾಯ್ತು ಬಿಡಿ ಸರ್. ಕಂಪ್ಯೂಟರ್ ಮಾಮು ತುಂಡ ಈ ಕಡೆ ಅಲ್ಲ, ಸರಿ ಟಿ ಕೆ ಸತೀಶ್ ಫೋನ್ ಮಾಡಪ್ಪ. ಹಲೋ ಟಿ ಕೆ ಸತೀಶ್ ಅವರ? ಇಲ್ಲ ನಾ ಕ್ವಾಟ್ಲೆ ವೆಂಕಟೇಶ. ಕ್ವಾಟ್ಲೆ ವೆಂಕಟೇಶ ಅಂತ ಏನ್ ಮಾಡೋದು? ಮಾತಾಡ್ತಾನೆ ಕೇಳ್ರಿ. ಹೌದಾ? ಕ್ವಾಟ್ಲೆ ವೆಂಕಟೇಶ ಅವರೇ, ನಾನು ಕೌನ್ ಮನೆಯ ಶೂನ್ಯ ಅಧಿಪತಿಯಿಂದ ಅಶೋಕ್ ಬಚ್ಚಾ ಮಾತಾಡ್ತಾ ಇರೋದು. ನಿಮ್ಮ ಫ್ರೆಂಡ್ ಪ್ರೀತಮ್ ಅವರು ನಮ್ಮ ಹಾಟ್ ಸೀಟ್ ಅಲ್ಲಿ ತಗಲಾಕೊಂಡ್ಬಿಟ್ಟಿದ್ದಾರೆ, ಅಂದ್ರೆ ಒಂದು ಕ್ವಶನ್ ಅಲ್ಲಿ ತಗಲಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಆನ್ಸರ್ ಹೇಳಿ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ವೆಂಕಟೇಶ ಮಿಸ್ ಕಾಲ್ ಕಂಡಿಡಿದವ್ರು ಯಾರು? ವೆರಿ ಮಚ್ ಕಾನ್ಫಿಡೆನ್ಸ್. ಓಕೆ ಕಂಪ್ಯೂಟರ್ ಮಾಮು ಆಪ್ಷನ್ ಬಿ ಲಾಕ್ ಇಟ್. ಕರೆಕ್ಟ್ ಆಗಿರುತ್ತೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಕೇರ್ ಗರ್ಲ್ಸ್, ನಾನು ಹೋಗಿ ಹೋಗಿ ಇವ್ರನ್ನ ಕರಿತಾ ಇದ್ದೀನಲ್ಲ, ಇವರೇ ಎದ್ದೇಳಲ್ಲ ಬಿಡಿ. ಮಿಸ್ಟರ್ ಪ್ರೀತಮ್, ಈ ಹುಡುಗರು ಹೃದಯನ ಹುಡುಗಿರು ಒಳ್ಳೆ ಪೇಪರ್ ಥರ ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಡ್ತಾರಲ್ಲ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಲವ್ವಲ್ಲಿ ಇದೆಲ್ಲ ನಡೆಯೋದರೆ ಏನು ಮಾಡೋಕ್ಕಾಗಲ್ಲ, ಉಪ್ಪಿನ ಮೇಲೆ ನೀರು ಕುಡಿಲೇಬೇಕಲ್ಲ. ನನಗೆ ಗೊತ್ತಾಗೋಯ್ತ್ರೆ, ನಾನು ಮಾಡಿ ತಪ್ಪಿಗೆ ನೀವಿಬ್ರು ಜೋಗ ಪಾಲ್ಸ್ಗೆ ಹೋಗಿ ನೂಕೋ ತನಕ ನಾನು ಬಿಡಲ್ಲ ಅಂತ ಗೊತ್ತಾಗೋಯ್ತು. ಮಿಸ್ಟರ್ ಪ್ರೀತಮ್, ಈ ಹುಡುಗರು ಹೃದಯನ ಹುಡುಗಿರು ಒಳ್ಳೆ ಪೇಪರ್ ಥರ ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಡ್ತಾರಲ್ಲ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಲವ್ವಲ್ಲಿ ಇದೆಲ್ಲ ನಡೆಯೋದರೆ ಏನು ಮಾಡೋಕ್ಕಾಗಲ್ಲ, ಉಪ್ಪಿನ ಮೇಲೆ ನೀರು ಕುಡಿಲೇಬೇಕಲ್ಲ. ಬೆಂಗಳೂರಲ್ಲಿರೋದೆ ಉಪ್ಪು ನೀರು, ಅದನ್ನ ಹೆಂಗೆ ಸಪ್ರೇಟ್ ಮಾಡೋಣ? ಈ ಕಂಪ್ಯೂಟರ್ದು ಜಾಸ್ತಿ ಬುದ್ಧಿ. ಅಶೋಕ ಚಿಕ್ಕಳ್ಳ, ಹುಡುಗ ಆಗಿ ನಿಂದ ನೊಗಳ್ಬಾರ್ದು, ಹುಡುಗಿರೊಗಳ್ಬೇಕು. ಓಕೆ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಪ್ರೀತಮ್, ಮುಂದಿನ ಪ್ರಶ್ನೆಗೆ ನೀವು ಎಷ್ಟು ದುಡ್ಡು ಕಟ್ತಾ ಇದ್ದೀರಾ? ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ಕಟ್ತೀನಿ. ವಾಟ್ ಅ ಗ್ರೇಟ್ ಗ್ಯಾಂಬಲ್. ಕೇಳಿಸ್ಕೊಂಡೆಲ್ಲ ಕಂಪ್ಯೂಟರ್ ಮಾಮು, ಇರೋದನ್ನೆಲ್ಲ ಕಟ್ತಾ ಇದ್ದಾರೆ. ಆಲ್ಟಿಗೆ ಹಾಕು, ಒಂದು ಸೂಪರ್ ಆಗಿರೋ ಕ್ವಶನ್ ಬಿಸಾಕು. ಲವ್ ಎಲ್ಲಿ ಶುರುವಾಗಿ ಎಲ್ಲಿ ಮುಗಿಯುತ್ತೆ? ಆಪ್ಷನ್ ಎ, ಲವ್ ಎಲ್ಲಿ ಶುರುವಾಗಿ ಎಲ್ಲಿ ಮುಗಿಯುತ್ತೆ? ಆಪ್ಷನ್ ಬಿ, ಕಾಫಿ ಶಾಪ್ನಿಂದ ಬಾರ್ವರೆಗೆ. ಆಪ್ಷನ್ ಸಿ, ನೀನಿಲ್ಲದೆ ನಾನಿಲ್ಲ ಅನ್ನೋದ್ರಿಂದ ನೀನಾ ನಾನಾ ಅನ್ನೋವರೆಗೆ. ಏನ್ ಕ್ವಶನ್ ಎಲ್ಲ ಕನ್ಫ್ಯೂಸ್ ಆಗಿದೆಯಲ್ಲ. ಮಿಸ್ಟರ್ ಪ್ರೀತಮ್, ನಿಮ್ಮ ಹತ್ರ ಒಂದು ಆಪ್ಷನ್ ಇದೆ, ಜೀವದ ಗೆಳೆಯ. ಈ ದ್ರಾಬೇನ ಎತ್ತಾಕಿ ಯೂಸ್ ಮಾಡ್ಬೋದು. ಹೇ ನಿಮ್ ಮಾತು ಕೇಳಿ, ಏನಾದ್ರೂ ದ್ರಾಬೇನ ಎತ್ತಾಕಿ ನಾನು ಆನ್ಸರ್ ಮಾಡಿದ್ರೆ ಹುಡುಗಿರೆಲ್ಲ ನನ್ನ ಮನಸ್ಸಿಂದ ಎತ್ತಾಕಿ ಬಿಡ್ತಾರೆ. ಹಾಗೆಲ್ಲ ಬೇಡ. ಲವ್ ಎಲ್ಲಿ ಶುರುವಾಗಿ ಎಲ್ಲಿ ಮುಗಿಯುತ್ತೆ ಯಾರಿಗೆ ಗೊತ್ತು? ಅಂದಮೇಲೆ ಪ್ರಶ್ನೆನೇ ಉತ್ತರ ಅಲ್ವಾ? ಆಪ್ಷನ್ ಎ ಲಾಕ್ ಮಾಡಿಬಿಡಿ. ಮಿಸ್ಟರ್ ಪ್ರೀತಮ್, ಇರೋಬರು ದುಡ್ಡನ್ನೆಲ್ಲ ಕಟ್ಬಿಟ್ಟಿದ್ದೀರಾ, ಪ್ಲೀಸ್ ಪ್ಲೀಸ್ ಒಂದ್ಸಲ ಯೋಚನೆ ಮಾಡಿ. ರೇ ಮಿಸ್ಟರ್ ಅಶೋಕ್, ಯೋಚನೆ ಮಾಡಬೇಕಾಗಿದ್ದು ನೀವು, ನಾನಲ್ಲ. ಹೌದಾ? ಲಾಕ್ ಮಾಡ್ರಿ. ಆಗಾಳಪ್ಪ. ಹಾ ಕಂಪ್ಯೂಟರ್ ಮಾಮು, ಆಪ್ಷನ್ ಎ ಲಾಕ್ ಮಾಡು. ಆನ್ಸರ್ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳು. ರೇ ಏನ್ರಿ ಗಾಬರಿ ಆಗ್ತಾ ಇದ್ದೀರಾ? ತಪ್ಪುತ್ತರ ಕೊಟ್ಟಿದ್ದೀರಾ ಮಿಸ್ಟರ್ ಪ್ರೀತಮ್. ನಾನು ನಿಮಗೆ ಹೇಳಿದೆ, ಲೈಫ್ ಲೈನ್ ಇತ್ತು, ನೀವು ಯೂಸ್ ಮಾಡ್ಕೋಬೋದಾಗಿತ್ತು. ದುಡ್ಡು ಕಳ್ಕೊಂಡಿದ್ದೀರಾ. ಯು ಹ್ಯಾವ್ ಲಾಸ್ಟ್ ದ ಗೇಮ್. ಚೇರ್ ಗರ್ಲ್ಸ್. ರೇ ಏನ್ರಿ ಫ್ಲಾಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಏನ್ ಎದ್ದು ಬರ್ತಾ ಇದಾರೆ ಅವರು? ಅವರಂತಾರೆ ಹಂಗೆ ಸರ್, ಕರೆಕ್ಟ್ ಆಗಿರೋ ಉತ್ತರ ಕೊಟ್ರೆ ಹತ್ರ ಬರದೇ ಇರ್ಬೋದು, ಆದ್ರೆ ರಾಂಗ್ ಉತ್ತರ ಕೊಟ್ಬಿಟ್ರೆ ಮಾತ್ರ ಸತ್ರ ಎದ್ದು ಬಂದ್ಬಿಡ್ತಾರೆ. ಬನ್ನಿ ಹೋಗ್ಲಿ ಬಿಡಿ, ನಾನೇ ಹಿಡಿತೀನಿ. ನನಗೆ ಗೊತ್ತಾಗೋಯ್ತ್ರೆ, ನಾನು ಮಾಡಿ ತಪ್ಪಿಗೆ ನೀವಿಬ್ರು ಜೋಗ ಪಾಲ್ಸ್ಗೆ ಹೋಗಿ ನೂಕೋ ತನಕ ನಾನು ಬಿಡಲ್ಲ ಅಂತ ಗೊತ್ತಾಗೋಯ್ತು. ಹೋಗ್ಲಿ ಬಿಡಿ, ನನ್ನ ಅದೃಷ್ಟ ಚೆನ್ನಾಗಿಲ್ಲ, ನಾನೇ ಬರ್ತೀನಿ. ಬರಲಾ? ವಾಟ್ ಅ ಟ್ರಾಜಿಡಿ. ಸೊ ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮ ನಮ್ಗೆ ಹೇಗೆ ಬೇಕೋ ಹಾಗೆ ಮುಗಿಸ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಶೂನ್ಯಾಧಿಪತಿ ಆಗಿದ್ದು
ಲವರ್ ಬಾಯ್ ಪ್ರೀತಮ್. ಮುಂದಿನ ಸಂಚಿಕೆಯಲ್ಲಿ ಯಾರು ಈ ಹಾಟ್ ಸೀಟಲ್ಲಿ ಕೂತ್ಕೊಂತಾರೆ, ಯಾರು ಶೂನ್ಯಾಧಿಪತಿ ಆಗ್ತಾರೆ ಅಂತ ನೋಡಬೇಕು. ಸದ್ಯಕ್ಕೆ ಇವತ್ತಿನ ಕೌನ್ ಬನೇಗ ಶೂನ್ಯಾಧಿಪತಿಯಲ್ಲಿ ನಿಮ್ಮ ಅಶೋಕ್ ಬಚ್ಚ ಬೀಳ್ ತಗೊಂತ ಇದ್ದಾನೆ. ಬರ್ಲಾ ಸರ್? ನಮ್ಗೆ ಏನು ಪ್ರೀತಮ್ ಕೊಟ್ಟಿಲ್ವಾ ಹೂವು? ಅದೇನ್ ಕಿವಿ ಮೇಲೆ ಇಟ್ಕೊಳಕ್ಕ? ಟೆರರಿಸ್ಟ್ ಗಳನ್ನ ಕಂಟ್ರೋಲ್ ಅಲ್ಲಿ ತರಕ್ ಆಗ್ತಾನೆ ಇಲ್ವಲ್ಲ. ಅವ್ರ ಹತ್ರ AK-47, ನಮ್ಮ ಹತ್ರ ದೊಣ್ಣೆ. ತೆಗಿ ತೆಗಿ. ಏನಮ್ಮ ತೋಪಿನ ಇಲ್ಲ ಲಾಟಿನ ಚಡ್ಡಿ? ಅಕ್ಕಿ 8 ಗ್ರಾಮ್ ಅಂತೆ, ಚಿನ್ನ 5 kg ಅಂತೆ. ಇನ್ನೂ ಓದ್ಬೇಡಿ ಸರ್, ದಯವಿಟ್ಟು ಓದ್ಬೇಡಿ, ಕಿವಿಲ್ ರಕ್ತ ಬರಕ್ ಶುರು ಆಗ್ಬಿಡುತ್ತೆ. ಬೇಡ, ಮರ್ಡರ್ ಆಗಿರೋನೇ ಮರ್ಡರರ್ ಅಂತ ನೀವು ಪ್ರೂವ್ ಮಾಡ್ಬಿಟ್ರಲ್ಲ. ಕಿಲಾಡಿ ಸರ್ ನೀವು, ಕಿಲಾಡಿ. ಟಕ್ಕಾಯ್ಸು ಲಗ್ಗ ಲಗ್ಗ ಲಗಾಯ್ಸು.